ಮಳೆ ಅಂತೂ ಜೋರಾಗಿ ಬರ್ತಾ ಇದೆ. ಈ ಮಳೆ ನೋಡಿದರೆ ಏನಾದರೂ ಖಾರ ಖಾರ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಗೆಳೆಯರೇ? ನನಗಂತೂ ತಂದೂರಿ ತಿನ್ನಬೇಕು ಅನ್ನಿಸ್ತಿದೆ. ಹಾಗಾದರೆ ಬನ್ನಿ ಗೆಳೆಯರೇ, ಇವತ್ತು ಬಾಳೆ ಎಲೆ ಚಿಕನ್ ತವಾ ತಂದೂರಿ ಮಾಡೋಣ. ಮನೆಯಲ್ಲಿ ನೀವು ಕೂಡ ತುಂಬ ಸುಲಭವಾಗಿ ಮಾಡಬಹುದು. ಮೊದಲಿಗೆ 4 ಚಿಕನ್ ಲೆಗ್ ಪೀಸ್ ತಗೊಳ್ಳಿ. ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ 1, ಈರುಳ್ಳಿ, ಕಾಯಿಮೆಣಸು 2, ಜೀರಿಗೆ 1/2 ಚಮಚ, ಕೊತ್ತಂಬರಿ 1.5 ಚಮಚ, ನಕ್ಷತ್ರ ಹೂವು, ಬಡೆ ಸೊಪ್ಪು, ಚಕ್ಕೆ, ಲವಂಗ, ಕೆಂಪು ಮೆಣಸಿನ ಹುಡಿ 2 ಚಮಚ, ಹಳದಿ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಗರಂ ಮಸಾಲ ಪೌಡರ್ 1/2 ಚಮಚ, ಎಣ್ಣೆ, ಬೆಣ್ಣೆ ಸ್ವಲ್ಪ, ಕರಿಬೇವಿನ ಸೊಪ್ಪು, ಮೊಸರು 1/2 ಕಪ್. ಚಿಕನ್ ಲೆಗ್ ಪೀಸಿಗೆ ಈ ಥರ ಗೆರೆ ಇಡ್ಕೊಳ್ಳಿ, ಯಾಕಂದರೆ ಮಸಾಲ ಒಳ್ಳೆ ಹೀರ್ಕೊಳ್ಳುತ್ತೆ. ಮಸಾಲ ಒಳ್ಳೆ ಹೀರ್ಕೊಂಡ್ರೆ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಾದ್ರ ಮೇಲೆ ಮೊಸರನ್ನು ಒಂದು ಪಾತ್ರೆಗೆ ಹಾಕಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ ಅದಕ್ಕೆ. ಸೊ ಈಗ ನಮ್ಮ ಚಿಕನ್ ಲೆಗ್ ಪೀಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಮೊದಲೇ ತೋರಿಸಿದ ಮಸಾಲನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಸಾಲ ಮಾಡಿ, ಸೊ ಇದಕ್ಕೆ ಒಂದು ನಿಂಬೆ ಹಿಂಡ್ಕೊಳ್ಳಿ. ಸೊ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಲರ್ ಬರುತ್ತೆ. ಸೊ ಈಗ ಏನು ಮಾಡಬೇಕಂದ್ರೆ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಳಿ. ಸೊ ಬಾಡಿಸ್ಕೊಂಡಾಗ ಏನಾಗುತ್ತಂದರೆ ನಿಮಗೆ ಪ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಬಟರ್ ಹಾಕ್ಕೊಳ್ಳಿ. ಸೊ ನೋಡಿ, ಈ ರೀತಿ ಪ್ಯಾಕ್ ಮಾಡಬೇಕು. ಸೊ ಅದೇ ಬಾಳೆದು ಹಗ್ಗದಿಂದಲೇ ಕಟ್ಕೊಳ್ಳಿ. ಸೊ ಈಗ ತವಕ್ಕೆ ಆಯಿಲ್ ಹಾಕ್ಕೊಳ್ಳಿ ಸ್ವಲ್ಪ, ಇಲ್ಲಾಂದರೆ ಅಡಿ ಹಿಡ್ಕೊಳ್ಳುತ್ತೆ. ಸೊ ಈಗ ನಮ್ಮ ವ್ರ್ಯಾಪ್ ಮಾಡಿದ್ದನ್ನು ಹಾಕ್ಕೊಳ್ಳಿ ಅದರ ಮೇಲೆ. ಸೊ ಒಂದು ಮುಚ್ಚಳದಲ್ಲಿ ಮುಚ್ಕೊಳ್ಳಿ. ನೋಡಿ, ಈಗ ಚಿಕನ್ ತವಾ ತಂದೂರಿ ರೆಡಿಯಾಗಿದೆ. ಸೊ ಬಾಳೆ ಎಲೆ ಚಿಕನ್ ತವಾ ತಂದೂರಿ ರೆಡಿಯಾಗಿದೆ. ಸೊ ನೀವು ಸಹ ಮಾಡಿ. ಥ್ಯಾಂಕ್ ಯು ಗೆಳೆಯರೇ.